ನೋಡಿ, ನಮಗೆ ಯೌವನ ಇದ್ದ ಸಮಯದಲ್ಲಿ, ತೋಳಲ್ಲಿ ತುಂಬ ಶಕ್ತಿ ಇದ್ದ ಸಮಯದಲ್ಲಿ, ನಾವು ಯಾರಿಗೆ ಬೇಕಾದರೂ ಮೋಸ ಮಾಡಿಬಿಡ್ಬೋದು, ಯಾರಿಗಾದರೂ ಉದ್ದೇಶಪೂರ್ವಕವಾಗಿ ಮೋಸ ಮಾಡುವ ಬುದ್ಧಿ ಯೌವನದಲ್ಲಿ ಬಂದುಬಿಡುತ್ತೆ. ಯಾಕಂದರೆ ನಾನು ದುಡಿತಾ ಇದ್ದೀನಿ, ಜೇಬಲ್ಲಿ ದುಡ್ಡಿದೆ, ತೋಳಲ್ಲಿ ಶಕ್ತಿ ಇದೆ, ಇನ್ಫ್ಲೂಯೆನ್ಸ್ ಇದೆ, ನನಗೆ ಅವ್ರಿಗೆ ಗೊತ್ತು, ನನಗೆ ಇವ್ರಿಗೆ ಗೊತ್ತು. ಯೌವನದಲ್ಲಿ ಮಾಡಿದ ಪಾಪಗಳು, ಶಕ್ತಿ ಇದ್ದಾಗ, ಯೌವನ ಇದ್ದಾಗ ಮಾಡಿದಂತಹ ಎಷ್ಟೋ ದುಷ್ಕೃತ್ಯಗಳು, ಪಾಪಕರ್ಮಗಳು ಮುಂದೆ ವೃದ್ಧಾಪ್ಯದಲ್ಲಿ ಯಾವಾಗ ಚರ್ಮ ಸುಕ್ಕುಗಟ್ಟುತ್ತೆ, ತಲೆ ಕೂದಲುಗಳೆಲ್ಲ ಬಿಳಿಯ ಬಣ್ಣಕ್ಕೆ ತಿರುಗುತ್ತವೆ, ಹಾಗೂ ನಮ್ಮ ಶಿರ ಅಲುಗಾಡ್ಲಿಕ್ಕೆ ಶುರುವಾಗುತ್ತೆ, ತಲೆ ಅಳ್ಳಾಡ್ತಾ ಇರುತ್ತೆ, ಅಲ್ಲೆಲ್ಲ ಉದುರೋಗಿರ್ತವೆ, ಕಣ್ಣು ಮಂಜಾಗಿರ್ತವೆ, ಮಾತಾಡ್ಲಿಕ್ಕೆ ಶಕ್ತಿ ಇರುವುದಿಲ್ಲ. ಹೀಗೆ ವೃದ್ಧಾಪ್ಯ ಅಂತ ಬಂದು ನಮ್ಮನ್ನು ಆವರಿಸಿ ನಮ್ಮನ್ನು ಕಿತ್ತು ತಿಂತಾ ಇರುತ್ತಲ್ಲ, ಆ ಸಮಯದಲ್ಲೂ ನಮ್ಮ ಯೌವನದಲ್ಲಿ ಮಾಡಿದಂತಹ ಪಾಪಕರ್ಮಗಳು ನಮ್ಮನ್ನು ಬಾಧಿಸ್ತಾವೆ ಅಂತೆ. ಇದು ರಾಮಾಯಣ ಹೇಳತಕ್ಕಂತಹ ಒಂದು ಅದ್ಭುತವಾದ ಕಥೆ. ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಳಬೇಕು, ನಿಮಗೀಗ ಶಕ್ತಿ ಇದೆಯಾ, ನೀವೀಗ ಯೌವನದಲ್ಲಿದ್ದೀರಾ, ನಿಮ್ಗೆ ಇನ್ಫ್ಲೂಯೆನ್ಸ್ ಇದೆಯಾ, ಅಥವಾ ನಿಮ್ಮ ದುಡಿಮೆ ಚೆನ್ನಾಗಿದೆಯಾ, ಅಥವಾ ನಿಮ್ಮ ಜಿಮ್ ಬಾಡಿ ಇದೆಯಾ, ಇದರಿಂದ ನಾನು ಏನು ಬೇಕಾದರೂ ಮಾಡಿಬಿಡ್ತೀನಿ ಅಂತ ಮೆರಿಬೇಡಿ. ಇದರ ಫಲವನ್ನು ಅಥವಾ ಇಲ್ಲಿ ಮಾಡಿದ ಪಾಪಕೃತ್ಯಗಳನ್ನು ಆ ಮುಪ್ಪಿನ ಕಾಲದಲ್ಲಿ ಅನುಭವಿಸಬೇಕಾಗುತ್ತೆ. ಇದು ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ಕತೆ, ನೀವೆಲ್ಲರೂ ಕೇಳಿದ್ದೀರಾ ಈ ಕಥೆಯನ್ನು. ಕೈಕೆ ಮೋಸ ಮಾಡಿ ಅಥವಾ ಕೈಕೆಯ ಕುತಂತ್ರದಿಂದ ಪ್ರಭು ಶ್ರೀರಾಮಚಂದ್ರ ಕಾಡಿನ ಪಾಲಾಗ್ತಾನೆ. ಪಟ್ಟಾಭಿಷೇಕ ಆಗಬೇಕಾಗಿದ್ದಂತಹ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ರಾಜರ ಆಸ್ಥಾನದಲ್ಲಿ ಅಥವಾ ಸಿಂಹಾಸನದ ಮೇಲೆ ಕೂರಬೇಕಾದವನು ಕಾಡಿನಲ್ಲಿ ಗುಡಿಸಿಲಲ್ಲಿ ವಾಸ ಮಾಡಬೇಕಾದ ಪರಿಸ್ಥಿತಿಗೆ ಬಂದು ಹೋದಗುತ್ತೆ. ಶ್ರೀರಾಮಚಂದ್ರ ಕಾಡಿನ ಪಾಲಾಗ್ತಾನೆ. ಹಾಗೆ ಶ್ರೀರಾಮಚಂದ್ರ ಕಾಡಿನ ಪಾಲಾದಾಗ ಆ ಪುತ್ರ ಶೋಕದಿಂದ ದಶರಥ ಮಹಾರಾಜ ನಲುಗಿ ಹೋಗ್ತಾನೆ. ಮೊದಲೇ ವೃದ್ಧಾಪ್ಯ ಬಂದಿತ್ತು, ವಯಸ್ಸಾಗಿತ್ತು. ಈ ಕಾಲದಲ್ಲಿ ರಾಮಚಂದ್ರನಿಗೆ ಪಟ್ಟವನ್ನು ಕಟ್ಟಿ ತಾನು ಈ ರಾಜ್ಯದ ಗೊಂದಲಗಳಿಂದ, ರಾಜ್ಯದ ಜಂಜಾಟಗಳಿಂದ ಮುಕ್ತನಾಗಿ ವಾನಪ್ರಸ್ಥಕ್ಕೆ ಹೋಗಿ ಕಾಡಿನಲ್ಲಿ ನೆಮ್ಮದಿಯಾಗಿರುವ ಸಮಯದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಕಟ್ಟಬೇಕು ಅನ್ನಬೇಕಾದಾಗ ಕೈಕೆಯ ಕುತಂತ್ರದಿಂದ ರಾಮ ಕಾಡು ಸೇರಿದ. ಅಯ್ಯೋ, ನನ್ನ ಈ ವಯಸ್ಸಿನ ಈ ವೃದ್ಧಾಪ್ಯದ ಕಾಲದಲ್ಲಿ ಎಂತಹ ಸ್ಥಿತಿ ಬಂತು ಅಂತ ಯೋಚನೆ ಮಾಡಬೇಕಾದಾಗ ಅವನಿಗೊಂದು ಚಿಕ್ಕ ವಿಚಾರ ನೆನಪಾಗುತ್ತೆ. ಇದೇ ಶ್ರೀರಾಮಚಂದ್ರ ಕಾಡಿಗೆ ಹೋದ ಮೇಲೆ ಪುತ್ರ ಶೋಕದಿಂದ ನರಳುತ್ತಾ ಇರೋ ಈ ದಶರಥ ಮಹಾರಾಜ ಯೌವನದಲ್ಲಿದ್ದಾಗ ಒಂದು ಪಾಪವನ್ನು, ದೊಡ್ಡ ತಪ್ಪನ್ನು ಮಾಡಿರ್ತಾನೆ. ಆ ತಪ್ಪಿನ ಬಗ್ಗೆ ಕೌಸಲ್ಯಗೆ ಹೇಳ್ತಾ ಹೋಗ್ತಾನೆ. ಕೌಸಲ್ಯ, ಇವತ್ತು ನನ್ನ ಪ್ರಿಯವಾದ ಮಗ ನನ್ನ ರಾಮ ಕಾಡಿಗೆ ಹೋದ, ಇವತ್ತು ಪುತ್ರ ಶೋಕದಿಂದ ನರಳ್ತಾ ಇದ್ದೀನಿ, ಇದಕ್ಕೇನು ಕಾರಣ ಗೊತ್ತೇನು? ಕೇಳು, ಒಂದು ಕಥೆಯನ್ನು ಹೇಳ್ತೀನಿ. ನಾನು ಯೌವನದಲ್ಲಿದ್ದಾಗ, ಯೌವನ ಉತ್ಸಾಹ ಉಕ್ಕುತ್ತಾ ಇದ್ದಾಗ, ತೋಳಲ್ಲಿ ಶಕ್ತಿ ಇದ್ದಾಗ, ನಾನು ಒಂದು ದಿನ ಬೆಳದಿಂಗಳ ರಾತ್ರಿ ಸರಯೂ ನದಿಯ ತಟದಕ್ಕೆ, ಸರಯೂ ನದಿ ಅಂತ ಏನಿದೆಯಲ್ಲ ಆ ತಟಕ್ಕೆ, ಆ ದಡದಲ್ಲಿ ರಾತ್ರಿ ಹೊತ್ತು ಪ್ರಾಣಿಗಳು ನೀರು ಕುಡಿಲಿಕ್ಕೆ ಬರ್ತಾವೆ. ಆ ನೀರು ಕುಡಿಲಿಕ್ಕೆ ಬಂದಂತಹ ಪ್ರಾಣಿಗಳನ್ನು ಭೇಟಿಯಾಡಲಿಕ್ಕೆ ಅಂತ ಒಂದು ಬೆಳದಿಂಗಳ ರಾತ್ರಿ ನಾನು ಭೇಟಿಯಾಡಲಿಕ್ಕೆ ಒಬ್ಬಂಟಿಯಾಗಿ ಹೊರಟೆ. ನನಗೆ ಶಬ್ದವೇದಿ ವಿದ್ಯೆ ಕರಗತವಾಗಿತ್ತು. ಶಬ್ದವೇದಿ ವಿದ್ಯೆ ಅಂದರೆ ಅಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ, ಅಂದರೆ ಬೇಟೆಯಾಡಬೇಕಾದ ಆ ಪ್ರಾಣಿ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಅದು ಎಲ್ಲೋ ಇದೆ ಅಂತ ಶಬ್ದ ಕೇಳಿಸಿದಾಗ ಆ ಶಬ್ದದ ಕಡೆ ಬಾಣವನ್ನು ಅಥವಾ ಏನು ಬಾಣವನ್ನು ಹೂಡೋದು. ಇದೇ ಶಬ್ದವೇದಿ ವಿದ್ಯೆಯನ್ನ ಏಕಲವ್ಯನ ಕಥೆಯಲ್ಲಿ ಕೇಳಿರ್ತೀವಿ. ನಾಯಿ ಬಗುಳುತ್ತಾ ಇರುತ್ತೆ, ಅಂದರೆ ಪಾಂಡವರ ಜೊತೆ ಹೋದಂತಹ ನಾಯಿ ಬಗುಳುತ್ತಾ ಇರುತ್ತೆ, ಅವನ ಬಿಲ್ವಿದ್ಯೆಯ ಅಭ್ಯಾಸಕ್ಕೆ ಅಡ್ಡಿಯಾಗುತ್ತೆ ಅಂತ ಆ ನಾಯಿ ಎಲ್ಲಿ ಯಾವ ಕಡೆ ಬಗುಳುತ್ತಾ ಇದೆ ಆ ಕಡೆ ಬಿಲ್ಲನ್ನು, ಬಾಣವನ್ನು ಹೂಡಿ ಬಿಲ್ಲನ್ನು ಬಿಟ್ಟಾಗ ಆ ನಾಯಿಯ ಬಾಯಿ ತುಂಬ ಎಲ್ಲ ಬಾಣಗಳೇ ಸೇರಿಕೊಂಡಿರ್ತವೆ.
ಆ ಬಾಣವನ್ನು ಶಬ್ದ ಕೇಳಿಸಿದ ಕಡೆ ಬಾಣವನ್ನು ಬಿಡುವುದು ಶಬ್ದವೇದಿ ವಿದ್ಯೆ. ಈ ಶಬ್ದವೇದಿ ವಿದ್ಯೆ ಈ ದಶರಥ ಮಹಾರಾಜನಿಗೆ ಚೆನ್ನಾಗಿ ಕರಗತವಾಗಿರುತ್ತೆ. ಬೆಳದಿಂಗಳ ರಾತ್ರಿ ಹೋದ ಸರಯೂ ತಟದ ನದಿಗೆ ಅಥವಾ ಸರಯೂ ನದಿಯ ತಟಕ್ಕೆ ಹೋದ, ಅಲ್ಲಿ ಯಾವಾದರೂ ಪ್ರಾಣಿಗಳು ನೀರು ಕುಡಿಯೋಕೆ ಬರ್ತಾವ ಅಂತ ಮರೆಯಲ್ಲಿ ಕಾದು ಕೂತಿದ್ದ. ಎಲ್ಲೋ ದೂರದಲ್ಲಿ ನೀರು ಜುಳು ಜುಳು ಅಥವಾ ಯಾವುದೋ ಪ್ರಾಣಿ ನೀರು ಕುಡಿತಾ ಇರೋ ಥರ ಶಬ್ದ, ಜುಳು ಜುಳು ಶಬ್ದ ಕೇಳಿತು. ಆ ಶಬ್ದ ಕೇಳಿಸಿದ ಕಡೆ ತನ್ನ ಬಾಣವನ್ನು ಹೂಡಿ ಆ ಶಬ್ದ ಕೇಳಿಸ್ತಾ ಇರೋ ಕಡೆ ಬಾಣವನ್ನು ಬಿಟ್ಟ. ಆ ಬಾಣ ಹೋಗಿ ಆ ನೀರನ್ನು ಅಥವಾ ಆ ನೀರಿನ ತಟದಲ್ಲಿದ್ದಂತಹ ಆ ಪ್ರಾಣಿಗೆ ಬಾಣ ಹೋಗಿ ತೂರಿಬಿಡ್ತು ಜೋರಾಗಿ. ಅಂದರೆ ಈತ ಬಾಣವನ್ನು ಬಿಟ್ಟಿದ್ದು ಯಾವುದೋ ಪ್ರಾಣಿ ಅಂತ, ಆದರೆ ಬಾಣವನ್ನು ಬಿಟ್ಟಿದ ತಕ್ಷಣವೇ ಅಯ್ಯೋ ಯಾರು ನನಗೆ ಬಾಣವನ್ನು ಬಿಟ್ಟಿದ್ದು, ಯಾತಕ್ಕಾಗಿ, ನಾನೊಬ್ಬ ಯುವ ತಪಸ್ವಿ, ನನಗೆ ಯಾರೂ ಶತ್ರುಗಳಿಲ್ಲ, ಈ ತಪಸ್ವಿಗೆ ಯಾರು ಬಾಣವನ್ನು ಬಿಟ್ಟಿದ್ದು, ಅಯ್ಯೋ ನೋವು ತಡೆಯೋಕ್ಕಾಗ್ತಿಲ್ಲ ಅಂತ ಶಬ್ದ ಕೇಳಿಸೋಕೆ ಶುರುವಾಯಿತು. ಈ ದಶರಥನಿಗೆ ಆಶ್ಚರ್ಯ ಭಯ, ಅಯ್ಯೋ ನಾನು ಪ್ರಾಣಿ ಅಂತ ಬಿಟ್ಟೆ, ಯಾರು ಮನುಷ್ಯ ಕೂಗ್ತಾ ಇದ್ದಾನಲ್ಲ ಅಂತ ಓಡೋಡಿ ಹೋಗ್ತಾನೆ. ಅಲ್ಲಿ ನೀವು ಶ್ರವಣಕುಮಾರನ ಕಥೆಯನ್ನು ಕೇಳಿದ್ದೀರಲ್ಲ, ಅದೇ ಕಥೆ ಇದು. ಶ್ರವಣಕುಮಾರ ದಶರಥ ಮಹಾರಾಜ ಹೋಗಿ ನೋಡ್ತಾನೆ, ಅದು ಪ್ರಾಣಿಯಲ್ಲ. ಆ ಶ್ರವಣಕುಮಾರ ಅನ್ನೋ ಯುವ ತಪಸ್ವಿ, ಆತ ನೋವಿನಿಂದ ನರಳ್ತಾ ಇದ್ದಾನೆ. ದಶರಥ ಮಹಾರಾಜನನ್ನು ಕಂಡಿಡಿತಾನೆ. ಅಯ್ಯ ದಶರಥ ಮಹಾರಾಜ, ನಾನು ಏನು ನಿನಗೆ ದ್ರೋಹ ಮಾಡಿದ್ದೆ, ನಾನೇನು ತಪ್ಪು ಮಾಡಿದೆ, ನನಗೆ ಯಾಕೆ ಈ ಶಿಕ್ಷೆ? ವಯಸ್ಸಾದ ಮತ್ತೆ ಕುರುಡಾದ ತಂದೆ ತಾಯಿ ನೀರು ಬೇಕು ಅಂದರು. ಇಲ್ಲೇ ನಮ್ಮ ಪಕ್ಕದಲ್ಲಿ ನಮ್ಮ ಆಶ್ರಮ ಇದೆ. ಆ ವಯಸ್ಸಾದ ಕುರುಡಾದ ತಂದೆ ತಾಯಿಗೆ ನೀರು ತೆಗೆದುಕೊಂಡು ಹೋಗಲಿಕ್ಕೆ ಬಂದೆ, ಪ್ರಾಣಿ ಎಂದುಕೊಂಡು ನನಗೆ ನೀನು ಬಾಣವನ್ನು ಬಿಟ್ಟೆ, ಹೋಗಲಿ, ಅಚಾತುರ್ಯ ನಡೆದು ಹೋಯಿತು. ಈ ನೀರನ್ನು ತೆಗೆದುಕೊಂಡು ಹೋಗಿ ನನ್ನ ವಯಸ್ಸಾದ ಕುರುಡಾದ ತಂದೆ ತಾಯಿಗೆ ಕೊಟ್ಟು ಅವರಿಗೆ ಕ್ಷಮೆ ಕೇಳು, ಅವರು ನಿನ್ನನ್ನು ಕ್ಷಮಿಸ್ತಾರೆ ಅಂತ ಹೇಳಿ ಆ ಶ್ರವಣಕುಮಾರ ಅಲ್ಲಿ ಪ್ರಾಣವನ್ನು ಬಿಡ್ತಾನೆ. ಆತ ಶಾಪ ಕೊಡಲಿಲ್ಲ. ಈ ದಶರಥ ಮಹಾರಾಜ ಭಯದಲ್ಲೇ ಹೋಗ್ತಾನೆ ಆಶ್ರಮಕ್ಕೆ. ಆ ವಯಸ್ಸಾದ ಕುರುಡಾದ ತಂದೆ ತಾಯಿಗಳ ಮುಂದೆ ನೀರು ಕೊಟ್ಟು ನಡೆದಿದ್ನೆಲ್ಲ ಬಿಡಿಸಿ ಹೇಳ್ತಾನೆ, ಅಚಾತುರ್ಯ ನಡೆದು ಹೋಯಿತು, ಕ್ಷಮೆ ಇರಲಿ ಅಂತ ಕೇಳಿಕೊಳ್ತಾನೆ. ಆದರೆ ಅವರೂ ಕೂಡ ತಪಸ್ವಿಗಳು, ಅವರು ಹೇಳ್ತಾರೆ, ಅಚಾತುರ್ಯದಿಂದ ಏನೋ ನಡೀತು, ಆದರೆ ಪುತ್ರಶೋಕ ನಮ್ಮನ್ನು ಕಾಡ್ತಾ ಇದೆ. ಅದೇ ಪುತ್ರಶೋಕ ನಿನ್ನ ವಯಸ್ಸಾದ ಕಾಲದಲ್ಲೂ ನಿನ್ನ ಮಕ್ಕಳಿಂದ, ನಿನ್ನ ವಯಸ್ಸಾದ ಕಾಲದಲ್ಲಿ ನೀನು ನಮ್ಮಂತೆ ಪುತ್ರಶೋಕವನ್ನು ಅನುಭವಿಸುವಂತ ಶಾಪ ಕೊಟ್ಬಿಡ್ತಾರೆ. ಈಗ ಆ ಶಾಪ ಕೆಲಸ ಮಾಡ್ತಾ ಇದೆ ಕೌಸಲ್ಯ ಅಂತ ಹೇಳಿ ಗುಳೋಂತ ಅಳೋಕ್ ಶುರು ಮಾಡ್ತಾನೆ ದಶರಥ ಮಹಾರಾಜ. ಅಲ್ಲಿ ಶ್ರವಣಕುಮಾರನಿಗೆ ಬಾಣವನ್ನು ಬಿಟ್ಟು ಆ ಶ್ರವಣಕುಮಾರನನ್ನು ಕೊಂದಿದ್ದ ತಪ್ಪಿಗೆ ಆ ವಯಸ್ಸಾದ ತಂದೆ ತಾಯಿಗಳು ಹೇಗೆ ನೋವು ಪಟ್ಟಿದ್ರಲ್ಲ, ಆ ಶಾಪ ಹಾಕಿದ್ರು, ನನ್ನ ವಯಸ್ಸಾದ ಕಾಲದಲ್ಲೂ ನೀನು ನನ್ನ ಹಾಗೆ ನೋವನ್ನು ಅನುಭವಿಸು ಪುತ್ರಶೋಕದಿಂದ ಅಂತ. ಅದೇ ಶಾಪ, ಅವತ್ತು ಮಾಡಿದ ಪಾಪ ಇವತ್ತು ಕೆಲಸ ಮಾಡ್ತಾ ಇದೆ, ಇವತ್ತು ಫಲವನ್ನು ಕೊಡ್ತಾ ಇದೆ. ಕೌಸಲ್ಯ, ಯಾವ ಕಾಲದಲ್ಲಿ ಯೌವನದಲ್ಲಿ ಮಾಡಿದ ಪಾಪ ವೃದ್ಧಾಪ್ಯದಲ್ಲಿ ನಮ್ಮನ್ನು ಕಾಡುತ್ತೆ, ಕೊಲ್ಲುತ್ತೆ, ಆ ಪಾಪ ಇವತ್ತು ತಿಂತಾ ಇದ್ದೀನಿ. ಈ ಕಥೆಯನ್ನು ಹೇಳುವುದರ ಮೂಲಕ ನಮಗೊಂದು ದೊಡ್ಡ ಸಂದೇಶ, ಶಕ್ತಿ ಇದ್ದ ಸಮಯದಲ್ಲಿ, ಯೌವನ ಇದ್ದ ಸಮಯದಲ್ಲಿ ಮೆರಿಬಾರದು. ಆ ಪಾಪಗಳು, ಅಂದರೆ ಒಂದು ಉದಾಹರಣೆ ಕೊಡ್ತಾರೆ ನಮ್ಮ ಪ್ರಾಚೀನರು, ನೀವು ಹಾಲು ಕುಡಿದ ತಕ್ಷಣ ಜೀರ್ಣ ಆಗೋಗ್ಬಿಡುತ್ತೆ, ಹಾಲು ಕುಡಿದ ತಕ್ಷಣ ಜೀರ್ಣ ಆಗ್ಬಿಡುತ್ತೆ. ಅದಕ್ಕೆ ಮಕ್ಕಳಿಗೆ ಹಾಲು ಕುಡಿಸ್ತಾರೆ ಹೊರತು ನೀರು ಕುಡಿಸಲ್ಲ. ನೀರಿಗಿಂತ ಹಾಲು ಬೇಗ ಜೀರ್ಣವಾಗುತ್ತೆ. ಆದರೆ ನಮ್ಮ ಧರ್ಮ ಹೇಳುತ್ತೆ, ಹಾಲು ಜೀರ್ಣವಾದಷ್ಟು ಬೇಗ ಮಾಡಿದ ಪಾಪಕರ್ಮಗಳು ಫಲ ಕೊಡೋದಿಲ್ಲ. ಇವತ್ತು ನೀನು ಯಾರನ್ನು ಕೊಂದೆ, ಯಾರಿಗೂ ಮೋಸ ಮಾಡಿದೆ, ಏ ಬಿಡು ನಾನು ಮೋಸ ಮಾಡಿದೆ ನನಗೇನೂ ಆಗಲಿಲ್ಲ ಅಂತ, ಹೌದು ಅವು ಅಷ್ಟು ಬೇಗ ಫಲ ಕೊಡಲ್ಲ, ಆದರೆ ಮುಂದೊಂದು ದಿವಸ ಅವು ಖಂಡಿತ ಫಲ ಕೊಡ್ತವೆ, ನೀನು ಅದನ್ನ ಅನುಭವಿಸ್ತೀಯ. ಈ ದಶರಥ ಮಹಾರಾಜ ರಾಮಚಂದ್ರ ಕಾಡಿಗೆ ಹೋದಾಗ
ಅಯ್ಯೋ ನನ್ನ ಮಗ ಕಾಡಿ ಹೋದ್ನಲ್ಲ ಅಂತ ಆ ದುಃಖ ಏನು ಅನುಭವಿಸ್ತಾನಲ್ಲ, ಅದು ಆ ದಶರಥ ಯೌವನದಲ್ಲಿದ್ದಾಗ ಇನ್ನೊಂದು ವಯಸ್ಸಾದ ತಂದೆ ತಾಯಿಗೆ ಕಣ್ಣೀರಾಕ್ಸಿದ್ದ, ಇವತ್ತು ಇವನು ವಯಸ್ಸಾದ ಕಣ್ಣೀರಾಕ್ತಿದ್ದಾನೆ. ಹೀಗೆ ಇವತ್ತು ವಯಸ್ಸಾಗಿರೋ ಅತ್ತೆ ಮಾವು ನನ್ನ ಕಣ್ಣೀರಾಕ್ಸಿದ್ರೆ ನೀವು ಒಂದು ದಿವಸ ವಯಸ್ಸಾಗಿ ಅತ್ತೆ ಮಾವ ಆಗ್ತೀರಾ, ಅವತ್ತು ನೀವು ಕಣ್ಣೀರಾಕ್ತೀರ. ಧರ್ಮ ಯಾರನ್ನು ಬಿಡಲ್ಲ, ಧರ್ಮ ಕರ್ಮಗಳ ಮೇಲೆ ಜಗತ್ತು ನಡೀತಾ ಇದೆ. ಹಾಗಾಗಿ ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು.